ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಭಟ್. ಓಕೆ, ಸೊ ಈ ಮೂವಿಯಲ್ಲಿ ನಿಮ್ಮ ಪಾತ್ರ? ಈ ಮೂವಿಯಲ್ಲಿ ನೀವು ಆಲ್ರೆಡಿ ಮೂವಿ ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ, ತೇಜು ಅಂತ ಧನ್ಯ ಅಂದರೆ ಅಮೃತನ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್, ಓಕೆ. ಸೊ ಈ ಮೂವಿ ಬಗ್ಗೆ ನೀವು ಹೊರಗಡೆ ಬಂದಾದಮೇಲೆ ಏನು ಇವತ್ತು ಪ್ರೀಮಿಯರ್ ಶೋ ಇದೆ, ಸೊ ಅದರಲ್ಲಿ ಜನರ ರಿವ್ಯೂಸಲ್ಲಿ ನಿಮಗೆ ಮೋಸ್ಟ್ ಲೈಕ್ಡ್ ರಿವ್ಯೂ ಅಥವಾ ಮೋಸ್ಟ್ ಕ್ರಿಟಿಕ್ ರಿವ್ಯೂ ಯಾವುದು? ಮೋಸ್ಟ್ ಕ್ರಿಟಿಕ್ ಅಂತ ಇಲ್ಲ, ಮೋಸ್ಟ್ ಲೈಕ್ಡ್ ಅಂದರೆ ಇಂಟರ್ವಲಲ್ಲಿ ಶಿವಣ್ಣ ಅವ್ರು ಬಂದುಬಿಟ್ಟು ಏ ನೀವೇ ಅಲ್ವಾ ತೇಜು ಪಾತ್ರ ಮಾಡಿರೋದು ಅಂತಂದಿದ್ದು, ಅದು ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಜನರು ತುಂಬ ಜನ ಬಂದು ಮಾತಾಡ್ಸಿದ್ದಾರೆ, ಎಸ್ಪೆಷಲಿ ಶಿವಣ್ಣ ಅವರು ಒಂದು ಪಾತ್ರನ ಅಷ್ಟು ಚೆನ್ನಾಗಿ ಅಂದರೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಅಷ್ಟೇ ಬರೋದು, ಸೆಕೆಂಡ್ ಹಾಫಲ್ಲೇ ಜಾಸ್ತಿ ಇರೋದು ನನ್ನ ಪಾತ್ರ. ಆ ಚಿಕ್ಕ ಪಾತ್ರ ಅಲ್ಲಿ ಫಸ್ಟ್ ಹಾಫಲ್ಲಿ ಬಂದಿರೋ ಚಿಕ್ಕ ಸೀನನ್ನು ಕೂಡ ಗುರುತಿಡಿದು ಮಾತಾಡಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯಿತು. ಓಕೆ, ಸೊ ಆಡಿಯನ್ಸ್ ರಿಯಾಕ್ಷನ್ ಯಾವುದಾದ್ರೂ ನೀವು ಮೆಲ್ಕ್ ಹಾಕೋದಾದ್ರೆ? ಆಡಿಯನ್ಸ್ ಅಂದರೆ ನಾವು ಮಜಾ ಟಾಕೀಸ್ ಪ್ರಮೋಷನ್ಗೆಲ್ಲ ಹೋಗಿದ್ವಿ, ಅವತ್ತಿಂದನೂ ಇವತ್ತಿನ ತನಕನೂ ತುಂಬ ಜನ ಗುರುತಿಡ್ದು ಮಾತಾಡ್ತಿದ್ದಾರೆ. ಸೊ ಯಾ, ಹೌದು ಹೌದು. ಸೊ ಇನ್ನು ನಾಳೆ ರಿಲೀಸ್ ಆಗ್ತಾ ಇದೆ, ಮೋಸ್ಟ್ಲಿ ನಾಳೆಯಿಂದ ಇನ್ನೂ ಜಾಸ್ತಿ ಜನ ಮಾತಾಡಿಸ್ತಾರೆ, ಗುರುತಿಡ್ತಾರೆ, ಒಳ್ಳೊಳ್ಳೆ ರಿವ್ಯೂಸ್ ಬರ್ಬೋದು, ಒಳ್ಳೊಳ್ಳೆ ಮೂವೀಸ್ ಬರ್ಬೋದು ಅಂತ ಅನ್ಕೊಳ್ತೀನಿ. ಅದೇ ಲಾಕ್ಡೌನ್ ಆದಮೇಲೆ ಇದು ಫಸ್ಟ್ ಮೂವಿ ಬಂದಿರೋದ್ರಿಂದ ಜನಕ್ಕೆಲ್ಲ ಒಂದು ಗ್ರೇಟ್ ಟ್ರೀಟ್ ಅಂತ ಅನ್ಸೋದಿಲ್ವಾ? ಖಂಡಿತವಾಗ್ಲೂ, ಲಾಕ್ಡೌನ್ ಆದಮೇಲೆ ಒಂದೊಳ್ಳೆ ಮೂವಿ ಬರ್ತಾ ಇದೆ ಅನ್ನೋದ್ರ ಜೊತೆಗೆ ಎಲ್ಲ ಏಜ್ ಗ್ರೂಪ್ ಅವರು ಕೂಡ ನೋಡುವಂತಹ ಒಂದು ಸಿನಿಮಾ. ಸೊ ಇಂಥದ್ದೇ ಒಂದು ಏಜ್ ಗ್ರೂಪ್ ಅವರು ಅಂತ ಇಲ್ಲ, ಎಲ್ಲ ಏಜ್ ಗ್ರೂಪ್ ಅವರು ಕೂಡ ನೋಡುವಂಥ ಸಿನಿಮಾ. ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಜೊತೆಗೆ ಈ ಸಿನಿಮಾ ಹೆಂಗೆ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿದೆ, ಎಲ್ರಿಗೂ ಹಾಂ ಹೌದು ನಮ್ಮ ಲೈಫಲ್ಲಿ ಆಗಿದೆ ಅಥವಾ ನಮ್ಮ ಅಕ್ಕಪಕ್ಕ ಈ ಥರದ ಕತೆಗಳು ನೋಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಸೊ ಜನಗಳಿಗೆ ತುಂಬ ಬೇಗ ಹತ್ರ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಸೊ ಇದು ನಿಮ್ಮ ಎಷ್ಟನೇ ಸಿನಿಮಾ? ಕಮರ್ಷಿಯಲ್ ಆಗಿ ಇದು ನನ್ನ ಫಸ್ಟ್ ಸಿನಿಮಾ. ಬೇಸಿಕಲಿ ನಾನು ಸೀರಿಯಲ್ ಆರ್ಟಿಸ್ಟು, ಒಂದು ಆರ್ಟ್ ಮೂವಿ ಮಾಡಿದ್ದೀನಿ, ಆ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು, ಫಸ್ಟ್ ಕಮರ್ಷಿಯಲ್ ಮೂವಿ. ತುಂಬ ಜನ ಅಮೆಚೂರ್ ಆಕ್ಟರ್ಸ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀನಿ, ಆಕ್ಟರ್ಸ್ ಮತ್ತು ಆಕ್ಟ್ರೆಸ್ಗಳನ್ನು. ಈಗಷ್ಟೇ ಒಬ್ಬರನ್ನು ಮಾತಾಡಿಸಿದೆ, ಇಂಜಿನಿಯರಿಂಗ್ ಡ್ರಾಪ್ ಔಟ್ ಆಗಿಬಿಟ್ಟು ಆ್ಯಕ್ಟಿಂಗ್ ಮಾಡಿದ್ರು ಅಂತ ಹೇಳೋದು. ಸೊ ನಿಮ್ಮದು ಯಾವ ಥರ ಕೆರಿಯರ್ ಇದರಲ್ಲಿ? ನಾನು ಆ್ಯಕ್ಚುಲಿ ಐ ವಾಸ್ ಅ ಹೈಸ್ಕೂಲ್ ಟೀಚರು, ಸಾನ್ಸ್ಕ್ರಿಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಸಡನ್ ಆಗಿ ನನಗೆ ಸೀರಿಯಲ್ ಅಪರ್ಚುನಿಟಿ ಬಂದಿದ್ದು, ಸೊ 7 ಇಯರ್ಸಿಂದ ನಾನು ಸೀರಿಯಲ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೂವೀಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ, ಒಳ್ಳೆ ಪಾತ್ರ ಬಂದರೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ರೈಟ್ ಟೈಮಲ್ಲಿ ಒಂದೊಳ್ಳೆ ಟೀಮು, ಒಂದೊಳ್ಳೆ ಪಾತ್ರ ಬಂದಿದೆ. ಲಾಕ್ಡೌನ್ ಆದಮೇಲೆ ಒಂದೊಳ್ಳೆ ಟೈಮಲ್ಲಿ ರಿಲೀಸ್ ಕೂಡ ಆಗಿದೆ, ಒಳ್ಳೆ ರಿವ್ಯೂ ಸಿಗ್ತಾ ಇದೆ, ನೋಡೋಣ. ಥ್ಯಾಂಕ್ ಯು. ಎಲ್ಲ ರೀಸೆಂಟ್ ಅಪ್ಡೇಟ್ಸ್ಗಳಿಗೆ ಮತ್ತು ಸಿನಿಮಾ ರಿವ್ಯೂಗಳಿಗೆ ಸ್ಪೀಕ್ ವಿತ್ ಸುಶಾನ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಅದರಲ್ಲಿ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು.